ಹಾಯ್ ಎಲ್ರಿಗೂ ನಮಸ್ಕಾರ, ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. HDFC ಬ್ಯಾಂಕ್ನ ಕ್ವಾರ್ಟರ್ ತ್ರೀ ರಿಸಲ್ಟ್ ಬಂದಿದೆ. ಸೊ ಪ್ರಾಫಿಟಲ್ಲಿ ನಮಗೆ 18% ಗ್ರೋತ್ ಇಯರ್ ಆನ್ ಇಯರ್ ಕಾಣಿಸ್ತಿದೆ. ಕ್ವಾರ್ಟರ್ ತ್ರೀನಲ್ಲಿ ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 10,342 ಕೋಟಿ ಪ್ರಾಫಿಟನ್ನು HDFC ಬ್ಯಾಂಕ್ ಡಿಕ್ಲೇರ್ ಮಾಡಿದೆ. ಅದೇ ರೀತಿ ಇವರ ಇಂಟ್ರೆಸ್ಟ್ ಇನ್ಕಮ್ ಏನಿದೆ ಅದರಲ್ಲೂ ಕೂಡ ನಮಗೆ ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಬ್ಯಾಂಕ್ನ ಡೆಪಾಸಿಟ್ಗಳಲ್ಲೂ ಕೂಡ ಒಳ್ಳೆಯ ಒಂದು ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕಾಣಿಸ್ತಿದೆ. ಹಾಗೆ ಈ ಬ್ಯಾಂಕ್ 2020 ಡಿಸೆಂಬರ್ನಲ್ಲಿ 8,758 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಸೊ ಅದು ನಾವು ಕಂಪೇರ್ ಮಾಡಿದಾಗ ಈ ಕ್ವಾರ್ಟರಲ್ಲಿ ಜಾಸ್ತಿ ಆಗಿದೆ. ಸೊ ಇಯರ್ ಆನ್ ಇಯರ್ ನಮಗೆ 18%ನಷ್ಟು ಗ್ರೋತ್ ಕಾಣಿಸ್ತಿದೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಬ್ಯಾಂಕ್ನ ಪ್ರಾಫಿಟ್ ಏನಿತ್ತು ಅದು 8,834 ಕೋಟಿ ಇತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಗಮನಿಸಬಹುದು, ಒಳ್ಳೆ ಒಂದು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಡೆಪಾಸಿಟ್ಸ್ ಏನಿದೆ ಅದರಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ 2.8%ನಷ್ಟು ಗ್ರೋತ್ ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 13.8%ನಷ್ಟು ಡೆಪಾಸಿಟಲ್ಲಿ ಗ್ರೋತ್ ಕಾಣಿಸ್ತಿದೆ. ಸೊ ಬ್ಯಾಂಕ್ನ ರಿಸಲ್ಟ್ ಬಂದಾಗ ನಾವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಕಂಪನಿಯ ಎನ್ ಪಿ ಎ, ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಏನು ಕರಿತೀವಿ. ಸೊ ಇವರೇನು ಲೋನ್ಗಳನ್ನು ಕೊಟ್ಟಿರ್ತಾರೆ ಅದು ಬ್ಯಾಡ್ ಲೋನ್ಸ್ ಆಗಿ ಕನ್ವರ್ಟ್ ಆದರೆ, ಅಂದರೆ ಯಾರು ಇವರ ಲೋನನ್ನು ತೊಗೊಂಡಿರ್ತಾರೆ ಅವರು ಲೋನನ್ನು ಮತ್ತೆ ಡೆಪಾಸಿಟ್ ಮಾಡದೇ ಇದ್ದರೆ ಅಂಥ ಲೋನನ್ನು ಬ್ಯಾಡ್ ಲೋನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 0.37%ನಷ್ಟು ಇನ್ಕ್ರೀಸ್ ಕಾಣಿಸ್ತಿದೆ. ಅದು ಕಳೆದ ಕ್ವಾರ್ಟರ್ನಲ್ಲಿ 0.4%ನಷ್ಟು ಇತ್ತು. ಹಾಗೆ ಇಲ್ಲಿ HDFC ಬ್ಯಾಂಕ್ನ ರಿಸಲ್ಟ್ ಏನು ಬಂದಿದೆ ಅದು ಎಸ್ಟಿಮೇಷನ್ ಯಾವ ಪ್ರಕಾರ ಇತ್ತು ಅದೇ ರೀತಿಯಲ್ಲಿ ಬಂದಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಅನ್ನ ಬ್ಯಾಂಕ್ ಡಿಕ್ಲೇರ್ ಮಾಡಿದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದಾಗ 1,543 ಕಾಣಿಸ್ತಿದೆ. ಸೊ ಈ ಬ್ಯಾಂಕ್ ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದಾಗ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ, ಬಟ್ ಒಳ್ಳೆ ಒಂದು ರಿಸಲ್ಟ್ ಬಂದಿದೆ. ನೋಡಬೇಕಾಗುತ್ತೆ ಯಾವ ರೀತಿಯ ಮೊಮೆಂಟಮ್ ಇಲ್ಲಿ ಇರುತ್ತೆ ಶೇರ್ ಅಲ್ಲಿ ಅಂತ. ಅದೇ ರೀತಿ ಜುಬಿಲೆಂಟ್ ಫುಡ್ವರ್ಕ್ ಅಲ್ಲಿ ಸ್ಪ್ಲಿಟ್ನ ನ್ಯೂಸ್ ಬರ್ತಿದೆ. ಫೆಬ್ರವರಿ 2 ಕಂಪನಿಯ ಬೋರ್ಡ್ ಮೀಟಿಂಗ್ ಆಗುತ್ತೆ, ಅದೇ ದಿನ ಅವರು ಶೇರ್ ಸ್ಪ್ಲಿಟ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಕರೆಂಟ್ ಫೇಸ್ ವ್ಯಾಲ್ಯೂ ಏನಿದೆ ಶೇರ್ದು 10 ರೂಪಾಯಿ ಪ್ರತಿ ಶೇರ್ಗೆ ಕಾಣಿಸ್ತಿದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಸ್ಪ್ಲಿಟ್ ಇಲ್ಲಿ ಬರ್ಬೋದು ಅಂತ. ಹಾಗೆ ಫೆಬ್ರವರಿ 2 ಜುಬಿಲೆಂಟ್ ಫುಡ್ವರ್ಕ್ನ ಕ್ವಾರ್ಟರ್ 3 ರಿಸಲ್ಟ್ನ ಕೂಡ ಇವರು ಡಿಕ್ಲೇರ್ ಮಾಡ್ತಾರೆ. ಜುಬಿಲೆಂಟ್ ಫುಡ್ವರ್ಕ್ ಈಗ 1,435 ಹೆಚ್ಚು ಡಾಮಿನೋಸ್ ಪಿಜ್ಜಾ ರೆಸ್ಟೋರೆಂಟ್ಗಳನ್ನು ನಡೆಸ್ತಿದೆ. ಹಾಗೆ ಬೇರೆ ಕಂಪನಿಗಳಿಗೆ ನಾವು ಕಂಪೇರ್ ಮಾಡಿದಾಗ, ಅಂದರೆ ಇವರ ಪೀರ್ಸ್ ಯಾರಿದ್ದಾರೆ ಅವರಿಗೆ ಕಂಪೇರ್ ಮಾಡಿದಾಗ ಈ ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ನಲ್ಲಿ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದ್ರೆ 3,923 ಕಾಣಿಸುತ್ತೆ. ಸೊ ಆಲ್ ಟೈಮ್ ಐಯಿಂದ ಸ್ವಲ್ಪ ಕರೆಕ್ಟ್ ಆಗಿತ್ತು, ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು ಶೇರಲ್ಲಿ. ಸ್ಪ್ಲಿಟ್ ನ್ಯೂಸಿಂದ ಸ್ವಲ್ಪ ಮೊಮೆಂಟಮ್ ಬರ್ಬೋದು, ಬಟ್ ಕೇವಲ ಶೇರ್ ಸ್ಪ್ಲಿಟ್ಗೋಸ್ಕರ ಎಂಟರ್ ಆಗೋದಕ್ಕೆ ಹೋಗಬೇಡಿ. ಸೊ IRCTCಯಲ್ಲಿ ನೀವು ಗಮನಿಸಿರ್ಬೋದು ಸ್ಪ್ಲಿಟ್ ನ್ಯೂಸಿಂದ ಶೇರಲ್ಲಿ ಯಾವ ರೀತಿಯ ಮೊಮೆಂಟಮ್ ಇತ್ತು ಅಂತ. ಸೊ ಅದಾದಮೇಲೆ ಯಾವ ರೀತಿಯ ಫಾಲ್ ಆಯಿತು, ಶೇರಲ್ಲಿ ಮೊಮೆಂಟಮ್ ಖಂಡಿತವಾಗ್ಲೂ ಬರುತ್ತೆ ಸ್ಪ್ಲಿಟ್ ನ್ಯೂಸಿಂದ, ಬಟ್ ಸ್ಟಿಲ್ ಯಾವ ಲೆವೆಲಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅದನ್ನು ಕೂಡ ಗಮನಿಸಿ ಅಲ್ಲಿ ನಾವು ಕೂಡ ಎಕ್ಸಿಟ್ ಆಗಬೇಕಾಗುತ್ತೆ, ಅಕಸ್ಮಾತ್ ಶಾರ್ಟ್ ಟರ್ಮ್ಗೆ ಎಂಟರ್ ಆದರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಕಂಪನಿ ತುಂಬಾ ಚೆನ್ನಾಗಿದೆ. ಶೇರ್ ಸ್ಪ್ಲಿಟ್ ಆದಮೇಲೆ ಇನ್ನಷ್ಟು ಲಿಕ್ವಿಡಿಟಿ ಬರುತ್ತೆ ಶೇರಲ್ಲಿ, ಆ ಕಾರಣದಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ತುಂಬಾ ಚೆನ್ನಾಗಿದೆ. ಫ್ಯೂಚರ್ ರಿಟೇಲ್ ತಮ್ಮ ಲೋನ್ಸ್ ಏನಿದೆ 3,495 ಕೋಟಿ ಅದನ್ನು ಅವರು ತೀರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಕಾರಣದಿಂದ ಇವರ ಚಿಕ್ಕ ಚಿಕ್ಕ ಸ್ಟೋರ್ಗಳು ಏನಿದೆ, ಈಸಿ ಡೇ ಮತ್ತು ಹೆರಿಟೇಜ್ ಫ್ರೆಶ್, ಅದನ್ನು ಬ್ಯಾಂಕ್ಗಳು ಇಲ್ಲಿ ಸೆಲ್ ಮಾಡೋದಕ್ಕೆ ಪ್ಲಾನನ್ನು ಮಾಡ್ತಿದ್ದಾರೆ. ಬಟ್ ಫ್ಯೂಚರ್ ರಿಟೇಲ್ ಈ ಎಲ್ಲ ಸ್ಟೋರ್ಗಳನ್ನು ರಿಲಯನ್ಸ್ಗೆ ನಾವು ಕೊಡ್ತೀವಿ ಅನ್ನುವಂಥ ಒಂದು ಡೀಲನ್ನು ರಿಲಯನ್ಸ್ ಜೊತೆ ಮಾಡಿಕೊಂಡಿದ್ರು. 24,000 ಕೋಟಿಯ ಡೀಲ್ ಆಗಿತ್ತು ಅದು. ಸೊ ಇಲ್ಲಿ ಅವರಿಗೆ ಒಂದು ಪ್ರಾಬ್ಲಮ್ ಆಗ್ತಿದೆ ಅಮೆಜಾನ್ನ ಕಡೆಯಿಂದ. ಸೊ ಆ ನ್ಯೂಸ್ ಕೂಡ ನಮಗೆ ಗೊತ್ತಿದೆ. ಸೊ ಅಮೆಜಾನ್ ಇಲ್ಲಿ ಆ ಡೀಲನ್ನು ನಡೆಯೋದಕ್ಕೆ ಬಿಡ್ತಿಲ್ಲ. ಹಾಗೆಯೇ ಈ ಸ್ಟೋರ್ಗಳನ್ನು ಅವರು ಬೇರೆಯವ್ರಿಗೂ ಈಗ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ, ಏನಕ್ಕೆಂದರೆ ರಿಲಯನ್ಸ್ನ ಜೊತೆ ಆಲ್ರೆಡಿ ಡೀಲನ್ನು ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ಬ್ಯಾಂಕ್ಗಳು ಅದನ್ನು ಸೆಲ್ ಮಾಡಿ ತಮ್ಮ ಅಮೌಂಟ್ ಅವ್ರಿಗೇನು ಬರಬೇಕಿದೆ ಅದನ್ನು ರಿಕವರ್ ಮಾಡುವಂಥ ಪ್ಲಾನನ್ನು ಮಾಡಿದ್ದಾರೆ. ಮೇಜರಾಗಿ SBI ಈ ಒಂದು ಸ್ಟೆಪ್ಪನ್ನು ತಗೋತಿದ್ದಾರೆ. ಬಟ್ ಇಲ್ಲಿ ಅಮೆಜಾನ್ ಇದಕ್ಕೂ ಕೂಡ ಒಂದು ಸ್ಟೇಯನ್ನು ತರುವಂಥ ಸಾಧ್ಯತೆ ಇದೆ. ಅಮೆಜಾನ್ ಫ್ಯೂಚರ್ ರಿಟೇಲ್ ಏನೇನು ಪ್ಲಾನ್ಗಳನ್ನು ಮಾಡ್ತಿದ್ದಾರೆ ಅದಕ್ಕೆಲ್ಲ ಒಂದು ಸ್ಟೇಯನ್ನು ತರುವಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ SBI ಅಥವಾ ಯಾವುದೇ ಬ್ಯಾಂಕ್ಗಳು ಫ್ಯೂಚರ್ ರಿಟೇಲ್ನ ಯಾವುದೇ ಒಂದು ಸ್ಟೋರ್ಗಳನ್ನು ಸೆಲ್ ಮಾಡಬೇಕು ಅಂತ ಅಂದಾಗ ಅಮೆಜಾನ್ನಿಂದ ಸ್ಟೇ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ಒಂದು ಕರೆಕ್ಟ್ ಡೈರೆಕ್ಷನ್ ಸಿಗ್ತಿಲ್ಲ. ಶೇರ್ ಪ್ರೈಸ್ ನಾವು ಗಮನಿಸಿದಾಗ 45 ರೂಪಾಯಿಂದ 60 ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬ್ಯಾಡ್ ನ್ಯೂಸ್ ಬಂದಾಗೆಲ್ಲ ಶೇರಲ್ಲಿ ಫಾಲ್ ಕಾಣಿಸುತ್ತೆ. ಸೊ ಅದೇ ರೀತಿ ಯಾವುದಾದ್ರೂ ಒಂದು ನ್ಯೂಸ್ ಫ್ಯೂಚರ್ ರಿಟೇಲ್ನ ಕಡೆಗೆ ಬಂದರೆ ಅಲ್ಲಿ ನಮಗೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ಕಳೆದ 2 ವರ್ಷದಲ್ಲಿ ನಮಗೆ ವುಮೆನ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಶೇರ್ ಮಾರ್ಕೆಟಲ್ಲಿ ಅವರು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 2 ವರ್ಷದಲ್ಲಿ 8%ನಷ್ಟು ವುಮೆನ್ ಇನ್ವೆಸ್ಟರ್ಸ್ ಜಾಸ್ತಿ ಆಗಿದ್ದಾರೆ. 2 ವರ್ಷದ ಹಿಂದೆ ಕೇವಲ 16%ನಷ್ಟು ವುಮೆನ್ ಇನ್ವೆಸ್ಟರ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರು. ಬಟ್ ಇಲ್ಲಿ ಕೋವಿಡ್ ಬಂದ ಮೇಲೆ ತುಂಬ ಜನ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ವುಮೆನ್ ಇನ್ವೆಸ್ಟರ್ಸ್ ಯೂಶಲಿ ಗೋಲ್ಡ್ಗಳಲ್ಲಿ ಅಥವಾ ಒಂದು ಫಿಸಿಕಲ್ ಅಸೆಟ್ಸ್ ಆಗಿರ್ಬೋದು ಅಥವಾ ಫಿಕ್ಸೆಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರು. ಬಟ್ ಅವರು ಕೂಡ ಈಗ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆಯ ವಿಚಾರ ಆಗಿರುತ್ತೆ. ತುಂಬ ಜನ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಸೊ ಶೇರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಹಾಗೆಯೇ ಲಿಕ್ವಿಡಿಟಿ ಜಾಸ್ತಿ ಆದಾಗ
ಹೋದಾಗ ಶೇರ್ಗಳ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಮಾರ್ಕೆಟಲ್ಲಿ ಇನ್ಫ್ಲೋ ಜಾಸ್ತಿ ಆಗ್ತಾ ಹೋದಾಗ ಶೇರ್ ಮಾರ್ಕೆಟ್ ಕೂಡ ನಮಗೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡೋದು ಕಾಣಿಸುತ್ತೆ. ಯು ಎಸ್ ಅಲ್ಲಿ ನಮಗೆ 50%ನಷ್ಟು ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ಇಂಡಿಯಾದಲ್ಲಿ ಕೇವಲ 5-6% ಈ ಇನ್ವೆಸ್ಟ್ಮೆಂಟ್ ಇತ್ತು. ಸೊ ಇದು ಇಂಪ್ರೂವ್ ಆಗ್ತಿದೆ. ಸೊ ಟೋಟಲ್ 5% ಜನ ಏನಿದೆ ನಮ್ಮ ಪಾಪ್ಯುಲೇಷನ್ದು ಅವ್ರು ಮಾತ್ರ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಇಲ್ಲಿ ಕೋವಿಡ್ ಬಂದಮೇಲೆ ಜನರಲ್ಲಿ ಈ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಒಂದು ಐಡಿಯಾ ಬರ್ತಿದೆ. ತುಂಬ ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಇದು ಒಳ್ಳೆ ಒಂದು ವಿಚಾರ ಆಗಿರುತ್ತೆ ಇಂಡಿಯನ್ ಈಕ್ವಿಟೀಸ್ಗೆ. ಸೊ ಗೌರ್ಮೆಂಟ್ನ PLI ಸ್ಕೀಮಲ್ಲಿ ACC ಅಂದರೆ ಅಡ್ವಾನ್ಸ್ ಕೆಮಿಸ್ಟ್ರಿ ಸೆಲ್ ಸ್ಟೋರೇಜನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಸ್ಕೀಮನ್ನು ಹಾಕಿದ್ರು. ಅದಕ್ಕೆ ಇಲ್ಲಿ ರಿಲಯನ್ಸ್ನ ಆರ್ಮ್ ಆಗಿರುವಂಥ ಅಥವಾ ರಿಲಯನ್ಸ್ನ ಸಬ್ಸಿಡ್ರಿ ಏನಿದೆ, ರಿಲಯನ್ಸ್ ಗ್ರೀನ್ ಪವರ್ ಆರ್ಮ್, ಹಾಗೆಯೇ ಯುಂಡಾಯ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಹಾಗೆ 10 ಇತರೆ ಕಂಪನಿಗಳು ಬಿಡ್ಡನ್ನು ಸಲ್ಲಿಸಿದ್ದಾರೆ. ಸೊ 10 ಇತರೆ ಕಂಪನಿಗಳನ್ನು ನಾವು ಗಮನಿಸಿದಾಗ ಅಮರಾಜ ಬ್ಯಾಟ್ರೀಸ್, ಎಕ್ಸೈಡ್ ಇಂಡಸ್ಟ್ರೀಸ್, ರಾಜೇಶ್ ಎಕ್ಸ್ಪೋರ್ಟ್ಸ್, ಸೊ ಎಲ್ಲ ಕಂಪನಿಗಳು ಇಲ್ಲಿ ಒಂದು ಬಿಡ್ಡನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾಗುತ್ತೆ ಯಾವ ಕಂಪನಿಗಳಿಗೆ ಎಷ್ಟು ಸಬ್ಸಿಡ್ರಿ ಸಿಗುತ್ತೆ ಅಂತ. ಸೊ PLI ಸ್ಕೀಮ್ನ ಅಡಿಯಲ್ಲಿ ನೆಕ್ಸ್ಟ್ 2 ವರ್ಷದಲ್ಲಿ ಯಾರು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡ್ತಾರೆ ಅವರಿಗೆ ಗೌರ್ಮೆಂಟ್ನ ಕಡೆಯಿಂದ ಸಬ್ಸಿಡ್ರಿ ಸಿಗುತ್ತೆ. ಆತ್ಮನಿರ್ಭರ್ ಭಾರತ್ನ ಅಂಡರಲ್ಲಿ ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಗೌರ್ಮೆಂಟ್. ಸೊ ಒಳ್ಳೆ ಒಂದು ಸ್ಕೀಮ್ ಆಗಿದೆ. ಸೊ ಇದರಿಂದ ನಾವು ಬೇರೆ ದೇಶಗಳಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ತಗೋತಿದ್ದೀವಿ ಅದರ ಇನ್ಫ್ಲೋ ಕಮ್ಮಿ ಆಗುತ್ತೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗುತ್ತೆ. ಸೊ ಏನಿದು ACC ಅಂತ ನೀವು ಯೋಚನೆ ಮಾಡ್ತಿದ್ರೆ, ನಾವು ಇಲ್ಲಿ ಕೆಮಿಕಲ್ ಎನರ್ಜಿ ಅಥವಾ ಎಲೆಕ್ಟ್ರೋಕೆಮಿಕಲ್ ಎನರ್ಜಿಯನ್ನು ಕನ್ವರ್ಟ್ ಮಾಡಿ ಅದನ್ನು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಬಳಕೆ ಮಾಡ್ಕೋಬೋದು. ಸೊ ಆ ಕೆಮಿಕಲ್ ಎನರ್ಜಿ ಅಥವಾ ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಏನಿರುತ್ತೆ ಅದನ್ನು ಸ್ಟೋರ್ ಮಾಡೋದಕ್ಕೆ ಬ್ಯಾಟ್ರಿಗಳ ಬಳಕೆ ಆಗುತ್ತೆ. ಸೊ ಈ ಬ್ಯಾಟ್ರಿ ಏನು ನಾವು ಸ್ಟೋರೇಜ್ ಮಾಡ್ಕೋತೀವಿ ಅಂದರೆ ಏನು ಎಲೆಕ್ಟ್ರಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ತೀವಿ ಅದರ ಯೂಸೇಜ್ ಏನಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಅಥವಾ ಸೋಲಾರ್ ರೂಪ್ ಟಾಪ್ಗಳನ್ನು ಏನು ನಿರ್ಮಾಣ ಮಾಡ್ತೀವಿ ಅದರಲ್ಲಿ ಯೂಸೇಜ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಮಗೆ EV ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಕಾರಣದಿಂದ ಸೊ ಈ ಒಂದು ಮೂವನ್ನು ಗೌರ್ಮೆಂಟ್ ಮಾಡ್ತಿದ್ದಾರೆ. ಸೊ ಬ್ಯಾಟ್ರಿ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. ಸೊ ಎಕ್ಸೈಡ್, ಅಮರ್ ರಾಜ ಕೂಡ ಒಳ್ಳೆ ಒಂದು ಪ್ಲೇಯರ್ಸ್ ಆಗಿರ್ತಾರೆ ಈ ಸೆಗ್ಮೆಂಟಲ್ಲಿ. ಅಷ್ಟೇ ಅಲ್ಲದೆ ಅದಾನಿ ಕೂಡ ಆಗಿರ್ಬೋದು, ಟಾಟಾ ಗ್ರೂಪ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, ರಿಲಯನ್ಸ್, ಎಲ್ಲರೂ ಈ ಸೆಗ್ಮೆಂಟ್ಗೆ ಎಂಟರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನ್ಯೂಸಲ್ಲಿ ನಾವು ನೋಡಿರ್ತೀವಿ ಡೆಲ್ಲಿಯಲ್ಲಿ ಕ್ಲೈಮೇಟ್ನಲ್ಲಿ ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಅಲ್ಲಿ ಉಸಿರಾಡೋದಕ್ಕೂ ಪ್ರಾಬ್ಲಮ್ ಆಗ್ತಿದೆ, ಹೆವಿ ವೆಹಿಕಲ್ ಮೂವ್ಮೆಂಟಿಂದ ಈ ರೀತಿಯ ಒಂದು ಪ್ರಾಬ್ಲಮ್ ಆಗ್ತಿದೆ. ಆ ಕಾರಣದಿಂದ ಅವರು ಇನ್ಮೇಲೆ ಗ್ರೀನ್ ಎನರ್ಜಿ ಅಥವಾ ಈ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಳಕೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸದಾಗಿ ಯಾವುದೇ ವೆಹಿಕಲ್ಸ್ನ ಜನ ತೊಗೊಂಡ್ರೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಪರ್ಚೇಸ್ ಮಾಡುವಂಥ ಒಂದು ಸ್ಕೀಮನ್ನು ಇಲ್ಲಿ ಗೌರ್ಮೆಂಟ್ ತರ್ತಿದ್ದಾರೆ. ಹಾಗೆ ಇಲ್ಲಿ 2-ವೀಲರ್ ಅಥವಾ 4-ವೀಲರ್ ಸೆಗ್ಮೆಂಟ್ನ ಕಂಪನಿಗಳಿಗೂ ಕೂಡ ಇವರು ಒಂದು ಡೆಡ್ಲೈನ್ ಥರ ಕೊಟ್ಟಿದ್ದಾರೆ, ಅಂದರೆ ಇಷ್ಟು ಸೇಲ್ಸನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ಅಂತ. ಹಾಗೆ 2023 ವೇಳೆಗೆ ಹೊಸ ವೆಹಿಕಲ್ಗಳ ಪರ್ಚೇಸ್ ಏನಾಗುತ್ತೆ ಅದರಲ್ಲಿ 50%ನಷ್ಟು ವೆಹಿಕಲ್ಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರಬೇಕು ಅನ್ನುವಂಥ ಒಂದು ಡೆಡ್ಲೈನನ್ನು ಕೂಡ ಇವರು ಕೊಟ್ಟಿದ್ದಾರೆ. GTL ಇನ್ಫ್ರಾದಲ್ಲಿ ಒಂದು ನ್ಯೂಸ್ ಬರ್ತಿದೆ ಅಂದರೆ IDBI ಟ್ರಸ್ಟ್ ಇಲ್ಲಿ 23 ಕೋಟಿ ಶೇರ್ಗಳನ್ನು 2.20 ರೂಪಾಯಿ ಸೆಲ್ ಮಾಡಿದ್ದಾರೆ. ಸೊ ಗಮನಿಸ್ಬೋದು, ಶುಕ್ರವಾರ ಇಲ್ಲಿ ನಮಗೆ ಸರ್ಕ್ಯೂಟ್ ಓಪನ್ ಆಗಿತ್ತು 2.20 ರೂಪಾಯಿ ಹತ್ರ. ಸೊ ಇಲ್ಲಿ ಬಲ್ಕ್ ಡೀಲ್ ಆಗಿದೆ. ಹಾಗೆಯೇ ಯಾರ್ಯಾರು ಇಲ್ಲಿ ಆರ್ಡರನ್ನು ಇಟ್ಟಿದ್ರಿ, ಸೊ 2.20 ರೂಪಾಯಿ ಹತ್ರ ತುಂಬ ಜನ ಆರ್ಡರ್ ಇಟ್ಟಿರ್ತಾರೆ, ಅಕಸ್ಮಾತ್ ಸರ್ಕ್ಯೂಟ್ ಬ್ರೇಕ್ ಆದರೆ ಎಂಟರ್ ಆಗೋಣ ಅಂತ. ಸೊ ಇಲ್ಲಿ IDBI ಟ್ರಸ್ಟ್ ಎಕ್ಸಿಟ್ ಆಗಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.